ರಾಜ್ಯದಲ್ಲಿ ಸರ್ಕಾರ ಭ್ರಷ್ಟರನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಕುರಿತಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಾಜ್ಯದಲ್ಲಿ ಸರ್ಕಾರ ಭ್ರಷ್ಟರನ್ನ ರಕ್ಷಿಸುವಂತ ಕೆಲಸವನ್ನ ಮಾಡುತ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಭ್ರಷ್ಟರ ಸರ್ಕಾರ ಜೊತೆಗೆ ಭ್ರಷ್ಟಾಚಾರಕ್ಕೆ ಎಡೆ ಮಾಡ್ಕೊಳ್ತಾ ಇದೆ ಅಂತ ಕೂಡ ಹೇಳಿರುವಂತದ್ದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಕೇಂದ್ರ ಸರ್ಕಾರದ ಕುಮ್ಮಕ್ಕೂ ಸಹ ಇದೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇನ್ನು ಗುತ್ತಿಗೆದಾರರ ಸಂಘದವರು ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಸಹ ಬರೆದಿದ್ರು ಪ್ರಧಾನಿಗೆ ಪತ್ರವನ್ನ ಬರೆದ್ರೂ ಸಹ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಜೊತೆಗೆ ಕೆಎಸ್ ಈಶ್ವರಪ್ಪ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ ಆದರೂ ಸಹ ಯಾವುದೇ ರೀತಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿಲ್ಲ ಅವರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಕೂಡ ಹೇಳಿದ್ರು ಇನ್ನು ಬಿಜೆಪಿಯ ನಾಯಕಿ ದಿವ್ಯಾ ಹಾಗರಗಿ ಅವರನ್ನು ಸಹ ಇದುವರೆಗೂ ಯಾರು ಸಹ ಬಂಧಿಸಿಲ್ಲ ಬಂಧಿಸೋದು ಕೂಡ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಜಾಮೀನವರು ಸಿಗ್ಲಿ ಅಂತ ಪಡೆಯಲಿ ಅಂತ ಹೇಳಿ ಸರ್ಕಾರ ಕಾಯ್ತಾ ಇದೆ ಅನ್ಸುತ್ತೆ ಹಾಗಾಗಿ ದಿವ್ಯಾ ಹಾಗರಗಿ ಅವರನ್ನ ಈಗಾಗಲೇ ಅಜ್ಞಾತ ಸ್ಥಳದಲ್ಲಿ ಇರಿಸಲಾಗಿದೆ ಅವರು ಕಾಂಟ್ಯಾಕ್ಟ್ ಗೆ ಯಾರಿಗೂ ಸಹ ಸಿಗ್ತಾ ಇಲ್ಲ ಅನ್ನುವಂತದ್ದನ್ನ ಸಿದ್ದರಾಮಯ್ಯ ಅವರು ಮಾತನಾಡಬೇಕಾದ್ರೆ ಮಾಧ್ಯಮದೊಂದಿಗೆ ಮಾತನಾಡಬೇಕಾದ್ರೆ ತಿಳಿಸಿರುವಂತಹದ್ದು 40% ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಪಾಟೀಲ್ ಅವರು ಸಾವನ್ನಪ್ಪಿದ್ರು ಜೊತೆಗೆ ಇದಕ್ಕೆ ಈಶ್ವರಪ್ಪನವರೇ ನೇರ ಹೊಣೆ ಅಂತ ಸಹ ಅವರು ಮೆನ್ಷನ್ ಅನ್ನು ಮಾಡಿದ್ರು ಆದರೂ ಸಹ ಈಶ್ವರಪ್ಪ ಅವರ ಬೆನ್ನಿಗೆ ಸರ್ಕಾರ ನಿಂತುಕೊಳ್ಳತು ಅವರಿಗೆ ನ್ಯಾಯವನ್ನ ಕೊಡಿಸಲಿಲ್ಲ ಕೇವಲ ಈಶ್ವರಪ್ಪ ಅವರನ್ನ ಓಲೈಕೆ ಮಾಡುವಂತ ರಿಟ್ಟಿನಲ್ಲಿ ಮಾತ್ರ ಸರ್ಕಾರ ಬೆನ್ನಿಗೆ ನಿಂತುಕೊಳ್ಳತು ನ್ಯಾಯವನ್ನ ದೊರಕಿಸಿಕೊಳ್ಳುವಂತ ರಿಟ್ಟಿನಲ್ಲಿ ವಿಫಲವಾಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ಭ್ರಷ್ಟ ಸರ್ಕಾರ ಅಂತ ಕೂಡ ತಿಳಿಸಿದ್ರು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಸಹ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರಕ್ಕೆ ಕೇವಲ ರಾಜ್ಯ ಸರ್ಕಾರದ ನಾಯಕರಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಕುಮ್ಮಕ್ಕೂ ಸಹ ಇದೆ ಗುತ್ತಿಗೆದಾರರ ಸಂಘದವರು ಪ್ರಧಾನಿ ಮೋದಿ ಅವರಿಗೂ ಸಹ ಪತ್ರವನ್ನ ಬರೆದಿದ್ರು ಆದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಕೂಡ ತಿಳಿಸಿದ್ರು ಪ್ರಧಾನಿಗೆ ಪತ್ರವನ್ನ ಬರೆದರೂ ಸಹ ಈಶ್ವರಪ್ಪ ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿಲ್ಲ ಅಂತ ಕೂಡ ತಿಳಿಸಿದ್ರು ಹಾಗೇನು ಕೇಸ್ ಈಶ್ವರಪ್ಪ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೂಡ ಇದೆ ನೇರವಾಗಿ ಈಶ್ವರಪ್ಪನೇ ಅವರೇ ನನ್ನ ಸಾವಿಗೆ ಕಾರಣ ಅಂತ ಕೂಡ ಬರೆದು ಸತ್ತು ಹೋಗಿದ್ರು ಆದರೂ ಸಹ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಯಾಕೆ ಮೌನವಾಗಿದೆ ಅಂತ ಕೂಡ ಹೇಳಿರುವಂತದ್ದು ಇನ್ನು ಬಿಜೆಪಿ ನಾಯಕಿ ದಿವ್ಯಾ ಹಾಗರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 545 ಪಿಎಸ್ಐ ಅಕ್ರಮ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಕ್ಕೂ ಸಹ ಮಾತನಾಡಿದ್ರು ಪಿಎಸ್ಐ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ ಇದು ಕೇವಲ ಬಿಜೆಪಿ ಅಂತ ಹೇಳುವ ಹಾಗಿಲ್ಲ ಇದು ಪಕ್ಷವನ್ನ ಹೊರತುಪಡಿಸಿ ಯಾವ ಬೇರೆ ಪಕ್ಷದವರು ಸಹ ಇದರಲ್ಲಿ ಕೈವಾಡ ಇದೆ ಕಿಂಗ್ ಪಿನ್ ಗಳು ಈಗಾಗಲೇ ಸಿಕ್ಕಿಬಿದ್ದಿದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಇದರ ರುವಾರಿಗಳು ಸಿಕ್ಕಬೀಳಬೇಕಾಗಿದೆ ಇದರ ಇನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಬಗೆದಷ್ಟು ಅಕ್ರಮ ಬಯಲಾಗ್ತಾ ಇದೆ ಇದರಲ್ಲಿ ಕಾಂಗ್ರೆಸ್ ನವರು ಇದ್ದಾರೆ ಬಿಜೆಪಿ ಅವರು ಸಹ ಇದ್ದಾರೆ ಆದರೆ ದಿವ್ಯಾ ಹಾಗರಗಿ ಅವರು ಮಾತ್ರ ಅಬ್ಸ್ಕಾಂಡಿಂಗ್ ಆಗಿರೋದ್ರಿಂದ ದಿವ್ಯಾ ಹಾಗರಗಿ ಅವರಿಗೆ ಜಾಮೀನು ಪಡೆಯಲಿ ಅಂತ ಹೇಳಿ ಸರ್ಕಾರ ಕಾಯ್ತಾ ಇದೆ ಅಂತ ಕೂಡ ಈ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ